ಯಾಕಂದರೆ ನಾವೆಲ್ಲರೂ ಸಹ ಅತಂತ್ರ ಪ್ರಜೆಗಳಾಗಿದ್ದೀವಿ. ಚುನಾವಣೆ ಬಂದಾಗ ಘೋಷಣೆ ಮಾಡಿದ್ದೇ ಮಾಡಿದ್ದು, ಚುನಾವಣೆ ಮಾಡಿದಾಗ ಹಿಂದುಳಿದವರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಬಿ ಜೆ ಪಿಯವರು ಅಲ್ಪಸಂಖ್ಯಾತರು ಅನ್ನಲ್ಲ, ನಾವೆಲ್ಲ ಅಲ್ಪಸಂಖ್ಯಾತರು, ದುರ್ಬಲ ವರ್ಗದವರು ಅಂತೆಲ್ಲ ಹೇಳ್ತೀವಿ. ಅಧಿಕಾರಕ್ಕೆ ಬಂದಾಗ ನಾವು ಅವರ ಬಗ್ಗೆ ಗಮನ ಕೊಡೋದಿಲ್ಲ. ತಾವು ಯೋಚನೆ ಮಾಡಬೇಕು, ಹಿಂದುಳಿದ ವರ್ಗದವರು, ಅತಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸೋ ಹೋರಾಟ ಯಾರೋ ಕೆಲವರು ಅಧಿಕಾರ ಸಿಕ್ಕ ತಕ್ಷಣವೇ ಈ ಸಮುದಾಯಗಳಿಗೆ ದೊರಕಬೇಕಾದ ಸೌಲಭ್ಯಗಳನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಏನು ಸ್ವಾಮೀಜಿಗಳೇಳು, ಐದಾರು ಸಮುದಾಯಗಳು, ಲಿಂಗಾಯತರು, ಬ್ರಾಹ್ಮಣರು, ಗೌಡರು, ಈಡಿಗರು, ಸವಿತಾ ಸಮಾಜದವರು, ಈಗ ಕುರುಬರು, ಒಂದು ಐದಾರು ಸಮುದಾಯ ಬಿಟ್ಟರೆ ಬೇರೆ ಯಾರೂ ಸಹ ಅಧಿಕಾರ ಇಡಲಿಕ್ಕೆ ಆಗಲಿಲ್ಲ. ನಿಮ್ಮ ಶಕ್ತಿ ಏನು ಅನ್ನೋದನ್ನ ನೀವು ತಿಳ್ಕೊಂಡಿಲ್ಲ. ರಾಷ್ಟ್ರಪತಿ ಮುರ್ಮುರವರು, ದ್ರೌಪದಿ ಮುರ್ಮುರವರು, ಅವ್ರಿಗೇನು ಶಕ್ತಿ ಇದೆ ಅದೇ ಶಕ್ತಿ ನಿಮ್ಮಲ್ಲಿದೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಜ್ಯದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಷ್ಟ್ರದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಯಾರು ಯೋಗ್ಯರು ಅನ್ನೋ ಶಕ್ತಿ 5 ವರ್ಷದಲ್ಲಿ ನೀವು ತೀರ್ಮಾನ ಮಾಡಬಹುದು. ಯಾಕಂದ್ರೆ ನಾವೆಲ್ಲರೂ ಸಹ ಅತಂತ್ರ ಪ್ರಜೆಗಳಾಗಿದ್ದೀವಿ. ಚುನಾವಣೆ ಬಂದಾಗ ಘೋಷಣೆ ಮಾಡಿದ್ದೇ ಮಾಡಿದ್ದು, ಚುನಾವಣೆ ಮಾಡಿದಾಗ ಹಿಂದುಳಿದವರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಬಿ ಜೆ ಪಿಯವರು ಅಲ್ಪಸಂಖ್ಯಾತರು ಅನ್ನಲ್ಲ, ನಾವೆಲ್ಲ ಅಲ್ಪಸಂಖ್ಯಾತರು, ದುರ್ಬಲ ವರ್ಗದವರು ಅಂತೆಲ್ಲ ಹೇಳ್ತೀವಿ. ಅಧಿಕಾರಕ್ಕೆ ಬಂದಾಗ ನಾವು ಅವರ ಬಗ್ಗೆ ಗಮನ ಕೊಡೋದಿಲ್ಲ. ತಾವು ಯೋಚನೆ ಮಾಡಬೇಕು, ಹಿಂದುಳಿದ ವರ್ಗದವರು, ಅತಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸೋ ಹೋರಾಟ ಯಾರೋ ಕೆಲವರು ಅಧಿಕಾರ ಸಿಕ್ಕ ತಕ್ಷಣವೇ ಈ ಸಮುದಾಯಗಳಿಗೆ ದೊರಕಬೇಕಾದ ಸೌಲಭ್ಯಗಳನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಏನು ಸ್ವಾಮೀಜಿಗಳೇಳು, ಐದಾರು ಸಮುದಾಯಗಳು, ಲಿಂಗಾಯತರು, ಬ್ರಾಹ್ಮಣರು, ಗೌಡರು, ಈಡಿಗರು, ಸವಿತಾ ಸಮಾಜದವರು, ಈಗ ಕುರುಬರು, ಒಂದು ಐದಾರು ಸಮುದಾಯ ಬಿಟ್ಟರೆ ಬೇರೆ ಯಾರೂ ಸಹ ಅಧಿಕಾರ ಇಡಲಿಕ್ಕೆ ಆಗಲಿಲ್ಲ. ನಿಮ್ಮ ಶಕ್ತಿ ಏನು ಅನ್ನೋದನ್ನ ನೀವು ತಿಳ್ಕೊಂಡಿಲ್ಲ. ರಾಷ್ಟ್ರಪತಿ ಮುರ್ಮುರವರು, ದ್ರೌಪದಿ ಮುರ್ಮುರವರು, ಅವ್ರಿಗೇನು ಶಕ್ತಿ ಇದೆ ಅದೇ ಶಕ್ತಿ ನಿಮ್ಮಲ್ಲಿದೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಜ್ಯದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಷ್ಟ್ರದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಯಾರು ಯೋಗ್ಯರು ಅನ್ನೋ ಶಕ್ತಿ 5 ವರ್ಷದಲ್ಲಿ ನೀವು ತೀರ್ಮಾನ ಮಾಡಬಹುದು.